ಸತ್ಯಪೂರ್ಣ ತೀರ್ಥ ಶ್ರೀಪಾದಂಗಳವರು ಇದೆಲ್ಲವನ್ನು ಯಾಕೆ ಇದನ್ನ ಮತ್ತೆ ಮಧ್ಯೆ ಹೇಳಿದೆ ಅಂದ್ರೆ, ಸತ್ಯಪೂರ್ಣ ತೀರ್ಥ ಶ್ರೀಪಾದಂಗಳವರು ಇದೇ ಕ್ರಮದೊಳಗೆ ಮುಂದುವರಿಸಿಕೊಂಡು ಹೋಗ್ತಾರೆ. ಯಾವುದನ್ನ ಅವರು ಹಾಕಿಕೊಟ್ಟಿರ್ತಾರೆ ಆ ಕ್ರಮದೊಳಗೆ ಅದೆಲ್ಲ ಪದ್ಧತಿಯನ್ನ, ಆ ಎಲ್ಲ ಜಪ, ಆ ಎಲ್ಲ ತಪಸ್ಸು, ಆ ಪಾರಾಯಣ, ಆ ಪಾಠ, ಪ್ರವಚನಗಳನ್ನ ನಿರಂತರವಾಗಿ ಮಾಡ್ತಾ ಮುಂದೆ ನಡೆಸಿಕೊಂಡು ಹೋಗ್ತಾರೆ ಸತ್ಯಪೂರ್ಣ ತೀರ್ಥರು. ಅವರ ಕೆಲವು ಕಥೆಗಳನ್ನ ಪಾಯಿಂಟ್ಸ್ ಹೇಳ್ತೇನೆ ಗೊತ್ತಾದದ್ದರಿಂದ. ಒಂದು ಗ್ರಾಮಕ್ಕೆ ಸತ್ಯಪೂರ್ಣ ತೀರ್ಥರು ದಿಗ್ವಿಜಯ ಮಾಡಿರ್ತಾರೆ. ಕುಂಟ ತೀರ್ಥರು ಆಶ್ರಮವನ್ನ ಕೊಟ್ಟ ಮೇಲೆ ಸತ್ಯಪೂರ್ಣ ತೀರ್ಥ ಶ್ರೀಪಾದಂಗಳವರು ಒಂದು ಒಂದು ಪ್ರಾಂತದೊಳಗೆ ಒಬ್ಬ ನಾಚಾರಗುಡಿಯಲ್ಲಿ ಸತ್ಯಾಭಿನವರ ಬೃಂದಾವನ ಮಾಡ್ತಾರೆ. ಬಹಳ ಪ್ರಸಿದ್ಧವಾದ ಕ್ಷೇತ್ರ, ಒಂದು ಇಷ್ಟು ಎತ್ತರದ, ಇಷ್ಟು ಅಗಲದ ದೊಡ್ಡದಾದಂತಹ ಒಂದು ಗರುಡನ ಪ್ರತಿಮೆ ಇದೆ ಆ ನಾಚಾರ ಕೋಯಿಲೊಳಗೆ, ಕಲ್ಲಿನ ಪ್ರತಿಮೆ. ಎಷ್ಟು ಅದ್ಭುತ ಅಂದ್ರೆ, ಆ ವಿಚಾರ ಮಾಡಿ, ಇಷ್ಟು ದೊಡ್ಡದು, ಇಷ್ಟು ಎತ್ತರ, ಅಂತಹ ಕಲ್ಲಿನ ಪ್ರತಿಮೆ ನನಗೆ ನೆನಪಿಲ್ಲ ಸುಮಾರು ಎಷ್ಟು ಕಿಲೋ, ಇಲ್ಲಿ ಕುಂಭಕೋಣದವರಿದ್ರೆ ಯಾರಾದ್ರೂ ಹೇಳಬಹುದು, ಸುಮಾರು 100 ಕಿಲೋಗಳು ಆಗತ್ತೆ, ಒಂದು 1000 ಕಿಲೋ ಮೇಲೆ ಇರಬಹುದು. ಅಂದಮೇಲೆ 4 ಜನ ಕಲ್ಲಿನ ಗರುಡನನ್ನ ಎತ್ತಿ ಹೊರಗೆ ತರ್ತಾರೆ. ಎತ್ತರ ಸೋಪಾನ ಇದೆ, ಆ ಸೋಪಾನ ತಿರುಪತಿ ಹಾಗೆ ನೇರವಾಗಿ ಹೋಗ್ಲಿಕ್ಕೆ ಬರೋದಿಲ್ಲ, ಮೇಲಿನಿಂದ ಇಳಿಬೇಕು, ಸೋಪಾನದಿಂದ ಇಳಿದು ತರ್ತಾರೆ. ಸೋಪಾನದಿಂದ ಕೆಳಗೆ ಇಳಿಸಿದ ಮೇಲೆ ಮುಂದೆ 16 ಜನ ಬೇಕಾಗತ್ತೆ, ಭಾರ ಆಗಿಬಿಡ್ತದೆ. ಮಹಾದ್ವಾರದ ಹೊರಗೆ ಬಂದ್ರೆ 32 ಜನ 40 ಜನ ಹಿಡಿದ್ರು ಎತ್ತಲಿಕ್ಕಾಗದೆ ಇದ್ದ ಭಾರ ಆಗ್ತದೆ ಒಂದೇ ಕಲ್ಲಿನ ಗರುಡ. ಇವತ್ತು ಈವನ್ ಟುಡೇ ಯು ಕ್ಯಾನ್ ಗೋ ವಿಸಿಟ್, ನೋಡ್ಬೋದು. ಅಷ್ಟು ಪ್ರಾಚೀನವಾದ ಒಂದು ವಿಶಿಷ್ಟ ಜಾಗೃತವಾಗಿರತಕ್ಕಂತಹ ಕ್ಷೇತ್ರ ನಾಚಾರ ಕೋಯಿಲು. ದೇವಸ್ಥಾನದ ಮಹಾದ್ವಾರದ ಎದುರಿಗೆ ಶ್ರೀಮದ್ ಉತ್ತರಾದಿ ಮಠ, ಅಲ್ಲಿ ಸತ್ಯಾಭಿನವ ತೀರ್ಥರ ಬೃಂದಾವನ. ಇದು ಎಲ್ಲೆಲ್ಲಿ ಉತ್ತರಾದಿ ಮಠವನ್ನ ಸ್ಥಾಪನೆ ಮಾಡಿದ್ದಾರೆ ಹಿರಿಯರು, ಅಲ್ಲಿ ಎಲ್ಲಾ ಕಡೆಗೂ ಹೀಗೆ. ವೆಂಕಟೇಶ ದೇವರ ಎದುರಿಗೆ ತಿರುಪತಿಯಲ್ಲಿ, ನಾಚಾರ ಕೋಯಿಲ ದೇವರ ಎದುರಿಗೆ ಇದರಲ್ಲಿ, ವಿಷ್ಣುಪಾದದ ಅತ್ಯಂತ ಪಕ್ಕದಲ್ಲಿ ಗಯಾದೊಳಗೆ, ರಾಮೇಶ್ವರ ಎಲ್ಲಿ ಹೋದರೂ ಕೂಡ ಉಡುಪಿಯಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಎದುರಿಗೆ. ಈಗ ನೀವು ನೋಡುವ ಉತ್ತರಾದಿ ಮಠ ಬೇರೆ, ಅದು 2 ಉತ್ತರಾದಿ ಮಠಗಳಿತ್ತು ಉಡುಪಿಯಲ್ಲಿ, ಒಂದು ಈಗಿದ್ದ ಸ್ಥಳದಲ್ಲಿ, ಅದು ರಥಬೀದಿಯಲ್ಲಿ ಬರೆದದು. ಕೃಷ್ಣ ಪರಮಾತ್ಮನ ಕನಕನ ಖಿಂಡಿಯ ಎದುರಿಗೆ, ಇದು ಕನಕನ ಖಿಂಡಿ ಅಂದ್ರೆ ಇಲ್ಲಿ ಉತ್ತರಾದಿ ಮಠ, ದೊಡ್ಡದಾದಂತಹ ಮಠ. ಸತ್ಯಧ್ಯಾನ ತೀರ್ಥರ ಕಾಲದವರೆಗೂ ಅಲ್ಲಿ ನಿರಂತರವಾಗಿ ಚಂದ್ರಿಕಾದಿ ಪಾಠಗಳನ್ನ ಹೇಳಿಸ್ತಾ ಇದ್ರು ಅಂತ ಪೇಜಾವರ ಸ್ವಾಮಿಗಳೇ ನೋಡಿದವರು ಹೇಳ್ತಾರೆ. ಇತ್ತೀಚೆಗೆ ಅದು ಕೆಲವು ಜನ ಅನೇಕ ಇತ್ಯಾದಿಗಳೆಲ್ಲ ಆಗಿ ಅದನ್ನ ತೆಗೆಸಿ ಅಲ್ಲಿ ಕನಕನ ಒಂದು ಪ್ರತಿಮೆಯನ್ನ ಇದನ್ನ ಮಾಡಿದ್ದಾರೆ. ಆದರೆ ಅದು ಮಠ ಇದೆ ಅಂತನ್ನೋದು ಅನುಮೋಚನವಾದಂತಹ ಸಂಪ್ರದಾಯದ ಹಿರಿಯ ವೃದ್ಧರು ಯಾರಾದರೂ ಈಗ ಕೇಳಿದ್ರೆ ಹೇಳ್ತಾರೆ. ಇದು ಯಾಕೆ ಹೇಳಿಕ್ ಬಂದೆ ಅಂದ್ರೆ, ಆ ಗುರುಗಳಿಗೆ ಅವರು ಮಾಡುವ ಭಕ್ತಿಗೆ ದೇವರು ಒಲದು ತಮ್ಮ ಪಕ್ಕದಲ್ಲಿ ಪ್ರತಿಯೊಂದು ಊರಿನೊಳಗೂ ಸ್ಥಾನ ಕೊಟ್ಟಿದ್ದಾನೆ ಅಂತನ್ನೋದು ವಿಶೇಷ. ಮಾಸೇತು ಹಿಮಾಚಲದೊಳಗೆ ನೀವು ಸಂಚಾರ ಮಾಡಿ ಬಂದರೂ ಕೂಡ ಯಾವುದೋ ಒಂದು ಮೂಲೆಯೊಳಗಿದೆ, ಆ ತರಹ ಪದ್ಧತಿ ಬಂದಿಲ್ಲ. ಆದ್ದರಿಂದ ಈ ರೀತಿಯಾಗಿ ಆ ಸತ್ಯಾಭಿನವರ ವೃಂದಾವನವನ್ನ ಮಾಡಿ ವೈಭವದಿಂದ ಆರಾಧನೆಯನ್ನ ಮಾಡಿಕೊಂಡು ಬರ್ತಾರೆ. ಕೃಷ್ಣಾಜಿ ಪಂತ ಅಂತ ಅವನು ಸಣ್ಣ ಹುಡುಗ, ಕುಂಟ, ಶತದರಿದ್ರ. ಎಷ್ಟು ಅಂದ್ರೆ, ನಿತ್ಯ ಮನೆಯಲ್ಲಿ ಊಟ ಮಾಡುವುದಕ್ಕೆ ಒಂದು ಪಾತ್ರೆ ಇರಲಿಲ್ಲ, ನೀರು ಕುಡಿಯೋದಕ್ಕೆ ಪಾತ್ರೆ ಇಲ್ಲ, ಅಂತಹ ದರಿದ್ರ. ಸ್ವಾಮಿಗಳಿಗೆ ಪಾದಪೂಜೆಯ ವ್ಯವಸ್ಥೆಯನ್ನ ಮಾಡ್ತಾ ಇದ್ರು ದಿವಾನರು. ಪಾದಪೂಜೆ ವ್ಯವಸ್ಥೆ ಮಾಡುವಾಗ ದೊಡ್ಡ 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 ಶ್ರೀಮಂತರೆಲ್ಲ ಬಂದಿದ್ರು, ನಮ್ಮ ಮನೆಗೆ ಬರಬೇಕು, ನಮ್ಮ ಮನೆಗೆ ಬರಬೇಕು. ಈ ಒಬ್ಬ ಕುಂಟ ಹುಡುಗ ಅವು ಇಲ್ಲ ಅಪ್ಪಿಲ್ಲ, ದರಿದ್ರ, ಒಂದು ಜೋಪಡಪಟ್ಟಿ ಇದ್ದಾಗ ಒಂದು ಕೊಂಪೆಯೊಳಗೆ ಇದ್ದಾನೆ. ಆಗ ನಮ್ಮ ಮನೆಗೂ ಬರಬೇಕು ಅಂತ ಕರೆದ. ಸುಮ್ಮನೆ ಇದ್ರು ಸ್ವಾಮಿಗಳು, ಇಲ್ಲ ಬರಲೇಬೇಕು ಅಂತ. ಏನಪ್ಪಾ ಯಾಕೆ ಇಷ್ಟು ಆಗ್ರಹ ಮಾಡ್ತಾ ಇದ್ದು? ಇಲ್ಲ ನಾನು ಬಹಳ ದರಿದ್ರ, ನನ್ನ ಹತ್ರ ಏನಿಲ್ಲ, ಆದ್ರೆ ನೀವು ಬರಬೇಕು. ಇವರೆಲ್ಲ ಕರ್ಕೊಂಡು ಹೋಗ್ತಾರೆ, ನನಗೆ ನಿಮ್ಗೇನು ಕೊಡೋ ಯೋಗ್ಯತೆ ಇಲ್ಲ, ಆದ್ರೂ ಬರಬೇಕು ಅಂತ ಬಹಳ ಪ್ರಾರ್ಥನೆ. ಉಳಿದವರೆಲ್ಲ, ನಾವಿಷ್ಟು ಭಾರಿ ಭಾರಿ ಘಟಾನುಘಟಿಕರು ಇದ್ದಾಗ ನೀವು ನಮ್ಮನ್ನೆಲ್ಲ ಬಿಟ್ಟು ಅವನ ಮನೆಗೆ ಯಾಕೆ ಹೋಗ್ತೀರಿ ಅಂತ. ಇಲ್ಲ ನಾನು ಅವನ ಮನೆಗೆ ಹೋಗ್ತೇನೆ ಅಂತ ಹೇಳಿ, ಆ ಎಲ್ಲಾ ಶ್ರೀಮಂತರ ಮನೆಗೆ ನಿಮಗೆ ಆಮೇಲೆ ಬರ್ತೇನೆ ಅಂತ ಹೇಳಿ ಕಳಿಸಿ, ಮೊದಲಿಗೆ ಆ ಬಡವನ ಮನೆಗೆ ಇವ್ರು ಹೋಗ್ತಾರೆ. ತಂಬಿಗೆ ಕೊಡ್ರಿ ಅಂತ ದಿವಾನ್ರಿಗೆ ಕೇಳ್ತಾನೆ ಹುಡುಗ, ತಂಬಿಗೆನೂ ಇರೋದಿಲ್ಲ. ದಿವಾನರಿಂದ ತಂಬಿಗೆ ಇಸ್ಕೊಂಡು, ದಿವಾನರ ಹತ್ರನೆ ಮಂತ್ರಾಕ್ಷತೆಯ ಹೂವು ಕಾಯಿ ಎಲ್ಲ ಇಸ್ಕೊಂಡು ಪಾದಪೂಜೆಯನ್ನ ಮಾಡ್ತಾನೆ. ಮನೆಯಲ್ಲಿ ಏನೋ ಹಿರಿಯರ ಕಾಲದ್ದು ಒಂದು ಸಣ್ಣದ ಒಂದು ಬೆಳ್ಳಿಯ ಒಂದು ತುಂಡು ಉಳಿದಿರುತ್ತೆ,
ಅದರೊಳಗೆ ಒಂದೆರಡು ಕರ್ಪೂರ ಹಾಕಿ ಅದಷ್ಟು ಆರತಿ ಮಾಡ್ತಾನೆ. ಆರತಿ ಮಾಡಿ ನಮಸ್ಕಾರ ಮಾಡ್ತಾನೆ, ಮತ್ತೇನ್ ಕೊಡೋದಿಲ್ಲ, ಭಕ್ತಿಯಿಂದ ನಮಸ್ಕಾರ ಮಾಡ್ತಾನೆ. ಸತ್ಯಪೂರ್ಣ ತೀರ್ಥ ಶ್ರೀಪಾದಂಗಳವರು ಮುಷ್ಟಿಯಿಂದ ಮಂತ್ರಾಕ್ಷಿ ತಗೊಂಡು ಅವನು ತಲೆ ಮೇಲಿಟ್ಟು ಕೈ ಇಡ್ತಾರೆ. ನಿನಗೆ ಉತ್ತರೋತ್ತರ ಅಭಿವೃದ್ಧಿ ಆಗ್ತದೆ, ನೀನೇನು ಕಾಳಜಿ ಮಾಡಬೇಡ. ಗುರು ಅನುಗ್ರಹ ರೂಪಾಂತಾಂ ಕಾಮಧೇನು ಉಪಾಸ. ಭಕ್ತಿ ಇಟ್ಟವರಿಗೆ ಏನು ಅನುಗ್ರಹ ಆಗ್ತದೆ ಅಂತ ಕೇಳಿದ್ರೆ ಮೈ ರೋಮಾಂಚವಾಗ್ತದೆ. ಆ ಕೃಷ್ಣಾಜಿ ಪಂತ ಶತದಡ್ಡ ಶತದರಿದ್ರ, ಆದರೆ ಎರಡೂ ಇವರ ಅನುಗ್ರಹದಿಂದ ಅವರ ವಿಧಿ ಬದಲಾಯಿತು. ಆ ವ್ಯಕ್ತಿ ಯಾರೋ ಒಬ್ಬ ಶ್ರೀಮಂತ ಮನೆಯಲ್ಲಿ ಲೆಕ್ಕಪತ್ರ ಬರೆಯೋದಕ್ಕೆ 5 ರೂಪಾಯಿ ಆಗಿನ ಕಾಲಕ್ಕೆ ಸಂಬಳವನ್ನು ಕೊಟ್ಟು ಅವನ ಮನೆಯಲ್ಲಿ ಇಟ್ಟುಕೊಂಡ. ಸ್ವಲ್ಪ ದಿವಸ ಆಯ್ತು, ಇವನಿಗೆ ಎಲ್ಲಿ ಬುದ್ಧಿ ಬಂತೋ ಏನು, ಎಂದು ಶಾಲೆ ಕಲ್ತವನಲ್ಲ, ಗಣಿತ ಕಲ್ತವನಲ್ಲ, ಅದ್ಭುತವಾಗಿ ಲೆಕ್ಕವನ್ನು ಮಾಡ್ತಾ ಇದ್ದ. ಭಾರಿ ದೊಡ್ಡ ದೊಡ್ಡ ಲೆಕ್ಕ ಬರೆಯೋರು ತಾವು ತಪ್ಪಿದ್ರೆ ಇವನ ಹತ್ರ ಬಂದು ಸರಿ ಮಾಡಿಕೊಂಡು ಹೋಗುವ ಪರಿಸ್ಥಿತಿ ಬಂತು. ಇದು ಆ ಊರಿನ ಮಾಮೂಲೆಗಾರನಿಗೆ ಗೊತ್ತಾಯ್ತು. ಇಂಥ ಚಲೋ ಲೆಕ್ಕ ಬರುವನನ್ನು ನಿನ್ನ ಮನೆ ಲೆಕ್ಕಕ್ಕೆ ಇಟ್ಕೊಂಡು ಏನು ಮಾಡ್ತಿದ್ದೆ, ನನ್ನ ಹತ್ರ ಕಳಿಸು ಅಂತ ಅವ ತನ್ನ ಹತ್ರ ಕರ್ಕೊಂಡ. ಪಗಾರ ಹೆಚ್ಚಾಯ್ತು. ಅಷ್ಟೊತ್ತಿಗೆ ಹೈದರಾಬಾದಿನ ನವಾಬನಿಂದ ಹುಕುಂ ಬಂತು, ನೀವೆಲ್ಲಾ ಊರಿನವರು ಸೇರಿ ನಿಮ್ಮೆಲ್ಲಾ ಲೆಕ್ಕ ಪತ್ರಗಳನ್ನು ತೆಗೆದುಕೊಂಡು ಇಂಥ ಒಂದು ಕಡೆಗೆ ನೀವು ಸಭೆ ನಡೆಸ್ತಾ ಇದ್ದೇವೆ, ನೀವೆಲ್ಲಾ ಹಳ್ಳಿ ಎಲ್ಲಾ ತಾಲೂಕಿನವರು ಜಿಲ್ಲಾದವರು ಬರಬೇಕು ಅಂತ ಸ್ಟೇಟಿನಿಂದ ಅವನು ರಾಜ ಹುಕುಂ ಕಳಿಸಿ. ಈ ಮಾಮಲೆದಾರನು ಲೆಕ್ಕ ಸಮರ್ಪಣೆ ಮಾಡುವ ಸಂದರ್ಭ ಬಂತು, ಇವನಿಗೆ ಒಪ್ಪಿಸಿದ. ಇವನು ಎಲ್ಲಾ ಊರಿನ ಅಷ್ಟು ವಿಲೇಜ್ನ ಎಲ್ಲಾ ಲೆಕ್ಕಗಳನ್ನು ಅತ್ಯಂತ ಅಚ್ಚುಕಟ್ಟಾಗಿ ತಾನು ಬರೆದು ಭಾರಿ ಮಾಡಿ ಎಲ್ಲಾ ಮಾಡಿ ಮಾಡಿ ಕೊಟ್ಟ. ಅದನ್ನು ತೆಗೆದುಕೊಂಡು ಹೋಗಿ ನವಾಬನಿಗೆ ಒಪ್ಪಿಸುವಾಗ ಇವನನ್ನ ಜೊತೆ ಕರ್ಕೊಂಡು ಹೋಗಿದ್ರು. ಒಪ್ಪಿಸಿದ್ರು, ಮಧ್ಯಾಹ್ನ ಊಟಕ್ಕೆ ಎಲ್ಲರನ್ನು ಕಳಿಸಿದ್ರು, ಊಟ ಮಾಡಿ ಬರ್ರಿ ಅಂತ. ಹಾಗೆ ಈ ಹುಡುಗ ಮಾತ್ರ ಇವನು ಕುಂಟ, ಹೀಗಾಗಿ ಇವನು ಅಲ್ಲೇ ಕೂತ. ಅಲ್ಲೇ ಕೂತ ಅಳೋತ್ ಎಲ್ಲಾರು ಊಟಕ್ಕೆ ಹೋದ್ರು, ಎಷ್ಟೊತ್ತಾದ್ರೂ ಈ ಹುಡುಗ ಹೋಗಲ್ಲ, ನವಾಬನಿಗೇನೋ ಇವನು ಮುಖದೊಳಗೆ ಕಾಣಿಸ್ತು. ಅವನು ಕರೆಸ್ರಿ, ಯಾಕೋ ನೀ ಯಾಕೆ ಊಟಕ್ಕೆ ಹೋಗಿಲ್ಲ, ಏನ್ ಮಾಡ್ತೀನಿ, ಇಲ್ಲ ಹೀಗೆ ಕಾಯ್ದ ಮಾಡ್ತೀನಿ, ಕಾಲಿನ ತೊಂದರೆ ಇದೆ, ಇಲ್ಲೇ ಕೂತೀನಿ, ಏನ್ ಮಾಡಿದಿ ತೋರಿಸು ಅಂತ ಕೇಳ್ತಾನೆ. ಹೇಳ್ತಾನೆ ಅವನು ಆ ಪುಸ್ತಕ ಅವನ ಕೈಯಾಗ ಕೊಡ್ತಾನೆ, ಬಾಯಿಲೆ ಲೆಕ್ಕ ಹೇಳ್ತಾನೆ, ಎಲ್ಲಾ ಲೆಕ್ಕಗಳನ್ನು ಪಟ 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 ಹೇಳ್ತಾನೆ. ಅಬ್ಬ ಅಂತಾನ ನವಾಬ. ದ ಮೊಮೆಂಟ್ ಯಾವಾಗ ಇವನ ಬಾಯಿಯಿಂದ ಕೇಳ್ತಾನೋ, ಎರಡನೇ ವಿಚಾರಣೆ ಮಾಡಿದ ನವಾಬನೇ ನವಾಬ, ತಾನಂತೂ ಸುದ್ದಿ ದಡ್ಡ ಹೆಬ್ಬಟ್ಟು ಹೋಗ್ತವನು. ಹೀಗಾಗಿ ಎರಡನೇ ಕ್ಷಣಕ್ಕೆ ಇವನನ್ನು ತನ್ನ ಹೈದರಾಬಾದಿಗೆ ದಿವಾನನನ್ನು ಮಾಡ್ತಾನೆ. ಯಾವ ಕೃಷ್ಣಾಜಿ ಪಂತ ಈ ಒಳಗೆ ಬಂದ್ರೆ ಒಂದು ಒಂದು ಪೈಸಾ ದಕ್ಷಿಣಿ ಕೊಡೋ ಯೋಗ್ಯತೆ ಇಲ್ಲದ ಕೃಷ್ಣಾಜಿ ಪಂತ ಕುಂಟ ದಡ್ಡ ದರಿದ್ರ, ಮೂರರಿಂದಲೂ ದೀನನಾದ ದೂರನಾದ ಆ ವ್ಯಕ್ತಿ ಗುರುವನುಗ್ರಹ ಆಯಿತು. ಮಂತ್ರಾಕ್ಷತೆ ತಲೆ ಮೇಲೆ ಹಾಕಿ ನೇನು ಮಾಡಿದ್ದಿಲ್ಲ, ಇವರು ಮನಸ್ಸಿನಿಂದ ರಾಮದೇವರಿಗೆ ಪ್ರಾರ್ಥನೆ ಮಾಡಿ ಹರಿಸಿದ್ರಷ್ಟೇ. ಆ ಅನುಗ್ರಹದ ಬಲದಿಂದ ನೌಕರಿ ಆಯಿತು, ಪ್ರಮೋಷನ್ ಆಯಿತು, ದಿವಾನನ ಹೈದರಾಬಾದ್ ನವಾಬ ಅಂದ್ರೆ ನಿಮ್ಗೆಲ್ಲ ಗೊತ್ತು, ಏನ್ ಶ್ರೀಮಂತ, ಹರಿ ಶ್ರೀಮಂತ. ನಮ್ಮ ಸ್ವಾಮಿಗಳು ಹೇಳ್ತಾ ಇದ್ರು, ಮೈಸೂರಿನ ಶ್ರೀಮಂತಿಗಿಂತಲೂ ಹೈದರಾಬಾದ್ ನವಾಬನ ಶ್ರೀಮಂತಿಕೆ ಬಹಳ, ಆದ್ರೆ ಆದ್ಯತೆ ಇವರದು ಹೆಚ್ಚು ಮೈಸೂರವರದು ಅಂತ ಸ್ವಾಮಿಗಳು ಹೇಳ್ತಾ ಇದ್ರು. ಸ್ವಲ್ಪ ಇದ್ರು ತೋರಿಸಿಕೊಳ್ಳೋದು ಬಹಳ, ಹೀಗಾಗಿ ಇವರದು ಹೆಚ್ಚು ಕಾಣಿಸ್ತಿತ್ತು, ಆದ್ರೆ ಹೈದರಾಬಾದ್ ನವಾಬರ ಶ್ರೀಮಂತಿಕೆ ಹೆಚ್ಚು. ಅಂತಹ ಶ್ರೀಮಂತಿಕೆಯ ರಾಜ್ಯಕ್ಕೆ ದಿವಾನರನ್ನಾಗಿ ಮಾಡಿದ. ಕರ್ಮಧರ್ಮ ಸಂಯೋಗದಿಂದ ಸತ್ಯಪೂರ್ಣರ ಸಂಚಾರ ಕ್ರಮೇಣ ಹೈದರಾಬಾದಿಗೆ ಬಂದ್ರು. ಯಾವ ಕೃಷ್ಣಾಜಿ ಪಂತ ಆ ಸಣ್ಣ ಹುಡುಗನನ್ನು ನೋಡಿದ್ರು, ಅವನು ಧಾವಿಸಿ ಬಂದು ಅಷ್ಟಾಂಗ ನಮಸ್ಕಾರ ಹಾಕಿ ಇವರಿಗೆ ದೀಕ್ಷೆಯನ್ನು ಮಾಡಿಸ್ತಾನೆ. ವೈಭವದಿಂದ ಊರೂಟ ಹೇಳಿಸಿ ಬಂಗಾರದ ಮಂಟಪ ಮಾಡಿಸಿಕೊಡ್ತಾನೆ, ಬಂಗಾರದ ಸರ್ಪಳಿಗಳನ್ನು ಮಾಡಿಸಿಕೊಡ್ತಾನೆ. ಇವತ್ತಿಗೂ ನಮ್ಮ ಮಠದಲ್ಲಿ ಬಂಗಾರದ ಸರ್ಪಗಳಿವೆ. ಅವೇನಾಯ್ತು ಅಂದ್ರೆ ಸತ್ಯಧ್ಯಾನ ತೀರ್ಥರ ಕಾಲದವರೆಗೂ ಆ ಬಂಗಾರದ ಸರ್ಪಳಿಗಳನ್ನು ಆನೆಗೆ ಕಟ್ತಾ ಇದ್ರು. ಯಾವ ಸ್ವಾಮಿಗಳಿಗೂ ಗೊತ್ತಿಲ್ಲ ಇದು ಬಂಗಾರದ ಸರ್ಪಳಿ ಅಂತ, ಹಿತ್ತಾಳಿ ಸರ್ಪಳಿ ಅಂತೆ. ಯಾವನೋ ಒಬ್ಬ ಅಕ್ಕಸಾಲಿಗ ಸಹಜವಾಗಿ ಮಠಕ್ಕೆ ಬಂದಾಗ ಆನೆ ಹತ್ರ ಏನೋ ಹರಕೆ ಹೊಡ್ಕೋತ ನಿಂತ ಆನೆ ಮಾವತನ ಜೊತೆಗೆ, ಸರ್ಪಳಿ ನೋಡ್ತಾನೆ ಬಂಗಾರದ ಸರ್ಪಳಿ ಬೀದಿ ಒಳಗೆ ಯಾಕೆ ಹೋಗದಾರೆ ಅಂತ ಅವನ ಅದನ್ನು ತಿಕ್ಕಿ ನೋಡಿದ. ಅವಾಗ ಸತ್ಯಧ್ಯಾನರ ಕಾಲದಿಂದ ಅದನ್ನ ಸ್ಟ್ರಾಂಗ್ ರೂಮ್ ಒಳಗೆ ಇಡ್ಲಿಕ್ಕೆ ಪ್ರಾರಂಭ ಮಾಡಿ. ಅಲ್ಲಿವರೆಗೆ ಅದು ಬಂಗಾರದ ಸರ್ಪಳಿ ಅಂತೂ ಗೊತ್ತಿಲ್ಲ, ಅದು ಕೃಷ್ಣಾಜಿ ಪಂತ ಸತ್ಯಪೂರ್ಣರಿಗೆ ಕೊಟ್ಟದ್ದು. ಆಮೇಲೆ ಬಂಗಾರದ ಸರ್ಪಳಿ ಮತ್ತು ಒಂದು ಮಣ ಎರಡು ಮಣ ಬಂಗಾರದ ಸರ್ಪಳಿ ಮತ್ತು ಬಂಗಾರದ ಮಂಟಪ ಇನ್ನು ಅನೇಕ ಸಾಮಾನುಗಳನ್ನ ಮಾಡಿಸಿ ಸತ್ಯಪೂರ್ಣ ತೀರ್ಥ ಶ್ರೀಪಾದಂಗಳವರಿಗೆ ಕೊಡ್ತಾನೆ. ಅದೇ ಕೃಷ್ಣಾಜಿ ಪಂತ ಸತ್ಯಪೂರ್ಣರಿಗೆ ಪರಮಾನಂದವಾಗ್ತದೆ, ದೇವರು ಅನುಗ್ರಹ ಮಾಡಿದ್ದಾನೆ ಅಂತ ಹೇಳಿ
ಹೀಗೆ ಗುರುವನುಗ್ರಹದ ಬಲ. ಮತ್ತೊಮ್ಮೆ ಈ ಕಥೆಯನ್ನ ಹೇಳಿದಂಥವರು, ಇದು ಗ್ರಂಥದಲ್ಲಿಯೂ ಉಲ್ಲಿಖಿತವಾಗಿದೆ, ನಮ್ಮ ಸುದೈವಕ್ಕೆ ಆ ಕೃಷ್ಣಾಜಿ ಪಂತನ ವಂಶದೊಳಗಿರತಕ್ಕಂಥವರು ಇವತ್ತು ಕಂಚಿಯೊಳಗೆ ನಮ್ಮ ಸತ್ಯಪೂರ್ಣ ತೀರ್ಥರ ಮೃತ್ತಿಕಾ ವೃಂದಾವನೆಯನ್ನು ನಮ್ಮ ಸ್ವಾಮಿಗಳು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅವರ ಅರ್ಚಕ ಆ ಮನೆತನದವನು, ಅವನು ತಾನು ತನ್ನ ಮನೆಯಲ್ಲಿರುವ ಎಲ್ಲ ಹಳೆ ರೆಕಾರ್ಡ್ಗಳನ್ನ ಪತ್ರಗಳನ್ನ ಕೊಟ್ಟು ತನ್ನ ಹಸ್ತಾಕ್ಷರದಿಂದ ಈ ಕಥೆಯೆಲ್ಲ ಬರೆದು ಕೊಟ್ಟಿದ್ದಾನೆ. ನಮ್ಮ ಹತ್ರ ಅವರ ಮನೆತನದವನೇ ಹೇಳಿದ್ದು ನಮ್ಮ ಹಿರಿಯರ ಕಾಲಕ್ಕೆ ಹೀಗಾಯಿತು. ಇನ್ನೊಂದು ಘಟನೆ ಆಯಿತು, ಅದೇ ಕಂಚಿಯೊಳಗೆ ಒಬ್ಬ ಮನುಷ್ಯನಿಗೆ ಮಕ್ಕಳಿರಲಿಲ್ಲ. ಅವನಿಗೆ ಸರಿಯಾಗಿ ನನಗೆ ನೆನಪಿಲ್ಲ, ತುಪ್ಪ ಅಥವಾ ಹಾಲು ಯಾವುದನ್ನೋ ಅಭಿಮಂತ್ರಣ ಮಾಡಿ ಇವರು ವಿಶೇಷವಾಗಿ ಕೊಟ್ಟು ಅವನಿಗೆ ಅನುಗ್ರಹ ಮಾಡುತ್ತಾರೆ. ಅವನಿಗೆ ಅವ ಶ್ರೀಮಂತ ಮಕ್ಕಳಾದರೆ ವಜ್ರದ ತೊಟ್ಟಲಿನಲ್ಲಿ ತನ್ನ ಮಗುವನ್ನು ತೂಗುತ್ತಾನೆ. ಸಾಧನವರು ಸತ್ಯಪೂರ್ಣರು ಮಂತ್ರಾಕ್ಷತೆ ಕೊಟ್ಟು ಹೋಗಿಬಿಡ್ತಾರೆ. ಇವರು ಅವನು ತಾನು ಎಷ್ಟೋ ದಿವಸ ಆದ ಮೇಲೆ ಮಗ ಆಗಿರ್ತಾನೆ, ಭಾರಿ ಶ್ರೀಮಂತ, ವಜ್ರದ ತೊಟ್ಟಲಿನನ್ನ ಮಾಡಿಸಿ ರತ್ನ ಖಚಿತವಾದ ಸಂಚಾರ ಕ್ರಮೇಣ ಇವರು ಮತ್ತೆ ಅದೇ ಊರಿಗೆ ಬರ್ತಾರೆ. ಬಂದಾಗ ಏನಪ್ಪ ಏನು ಎಲ್ಲ ಹೇಗಿದ್ದೆ ಹಾಗೆ ಅಂತ ಕೇಳ, ಇಲ್ಲ ನಿಮ್ಮ ಅನುಗ್ರಹದಿಂದ ಪುತ್ರ ಸಂತಾನ ಆಯಿತು, ದೇವರು ಅನುಗ್ರಹ ಮಾಡಿದ್ದಾನೆ, ನವರತ್ನದ ತೊಟ್ಟಲಲ್ಲಿ ಅದನ್ನು ತೂಗಿಸ್ತಾ ಇದ್ದೇವೆ ಹಾಗೆ ಅಂತ ಹೇಳಿದಾಗ ಆಗ ಪಕ್ಕದಲ್ಲಿದ್ದ ದಿವಾನರು ಹೇಳ್ತಾರೆ, ಅಲ್ಲೋ ಯಾವ ರಾಮದೇವರ ಅನುಗ್ರಹದಿಂದ ನಿನಗೆ ಮಗ ಹುಟ್ಟಿದೆ, ಅವನಿಗೆ ವಜ್ರದ ತೊಟ್ಲಾ ಕೊಡಬೇಕು, ನಿನ್ನ ಮಗನಿಗೆ ತೊಟ್ಲಾ ಕೊಡ್ತೀಯೋ ಅಂತ ಕೇಳಿದಾಗ ಆ ಗೃಹಸ್ಥನ ಹೋಗುದಾರೆ ನೋಡಿ, ಆ ಕ್ಷಣಕ್ಕೆ ಆ ವಜ್ರದ ತೊಟ್ಟಲನ್ನ ಮೇಲೆ ತುಳಸಿ ದಳ ಇಟ್ಟು ಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ತಾನೆ. ಇವತ್ತಿಗೂ ಆ ವಜ್ರದ ತೊಟ್ಟಲನ್ನ ಮಠದಲ್ಲಿ ನೋಡ್ತಾ ಇದ್ದೀವಿ. ಶ್ರೀಪಾದಂಗಳವರು ಮಾಡಿರತಕ್ಕಂತ, ಹಾಗಾದ್ರೆ ಬರೀ ಎಲ್ಲರ ಕಡೆ ವಜ್ರ ಬಂಗಾರ ಇಸುಗೊಳ್ಳೋ ಕೆಲಸ ಅಷ್ಟೇ ಮಾಡಿದ್ದಾರೆ ಅಂತ ನಿಮಗೆ ಅನಿಸ್ಬೋದು, ಅಲ್ಲ ಕೊಟ್ಟದ್ದು ಅಷ್ಟೇ ಇದೆ. ಅಪಾರವಾಗಿ ಪಂಡಿತರಿಗೆ ವಜ್ರ ಮತ್ತು ರತ್ನ ಬೆಳ್ಳಿ ಬಂಗಾರಗಳನ್ನ ಗುರುಗಳ ಆರಾಧನೆ ಕಾಲದಲ್ಲಿ ಕೊಟ್ಟರು ಅಷ್ಟೇ ಅಲ್ಲದೆ ದೇವಸ್ಥಾನಗಳಲ್ಲಿ ಕೊಟ್ಟಿದ್ದಾರೆ. ಇವತ್ತು ಸ್ವಯಂ ವ್ಯಕ್ತ ಸ್ಥಳವಾದಂತಹ ಶ್ರೀಮುಷ್ಟದಲ್ಲಿರತಕ್ಕಂತಹ ಯಜ್ಞವರಾಹ ದೇವರು ಸಾಕ್ಷಾತ್ ಬ್ರಹ್ಮಕರಾರ್ಚಿತವಾದ ಪ್ರತಿಮೆ, ಬ್ರಹ್ಮಕರಾರ್ಚಿತವಾದ ಶ್ರೀ ಮೂಲರಾಮಚಂದ್ರ ದೇವರ ಪ್ರತಿಮೆಯ ಪೂಜೆಯಾಗುವಾಗ ಆಸುಪಾಸಿನಲ್ಲಿ ಯಾವ ದೇವರು ಯಾವ ಪ್ರತಿಮೆ ಯಾವ ಶಾಲಿಗ್ರಾಮವನ್ನು ಪೂಜೆ ಮಾಡತಕ್ಕಂತಹ ಸಂಪ್ರದಾಯ ಇಲ್ಲ. ಆ ಸಮಸ್ತವಾಗಿರತಕ್ಕಂತಹ ಸುತ್ತಮುತ್ತಲಿನ ಎಲ್ಲ ಪ್ರತಿಮೆಗಳಲ್ಲಿರುವ ಸನ್ನಿಧಾನ ಅಲ್ಲಿ ಇರುತ್ತದೆ, ಅವಾಗಲೂ ಇರುತ್ತದೆ, ವಿಶೇಷವಾಗಿ ಹತ್ತಿರದ ಎಲ್ಲಾ ಪ್ರತಿಮೆಗಳ ಸನ್ನಿಧಾನ ಇರುತ್ತದೆ. ಆದ್ದರಿಂದ ಹತ್ತಿರದಲ್ಲಿ ಪೂಜೆ ಮಾಡುವ ಪದ್ಧತಿ ಇಲ್ಲ. ಮಾಡಬೇಕು ಅಂದ್ರೆ ಬ್ರಹ್ಮಕರಾರ್ಚಿತ ಪ್ರತಿಮೆನೇ ಇದ್ರೆ ಮತ್ತೊಂದನ್ನ ಮಾಡಬೇಕು. ಅದಿದ್ದದ್ದು ಶ್ರೀಮುಷ್ಣದಲ್ಲಿರತಕ್ಕಂತಹ ಏನು ಉತ್ತಮ ಪ್ರತಿಮೆ ಇದೆ ಯಜ್ಞವರಾಹ ಅಂತ, ಅದು ಮಾತ್ರ ಇವತ್ತು ಭೂಮಂಡಲದಲ್ಲಿ ಬ್ರಹ್ಮಕರಾರ್ಚಿತವಾದ ಪ್ರತಿಮೆ. ಹೀಗಾಗಿ ರಾಮದೇವರ ಜೊತೆಗೆ ಮಣ್ಣ ಪಕ್ಕದ ಮಂಟಪದಲ್ಲಿ ಇಟ್ಟು ಪೂಜೆ ಮಾಡತಕ್ಕಂತಹ ಪದ್ಧತಿ, ಆ ಶ್ರೀಮುಷ್ಣದ ಭೂವರಾಹ ದೇವರು ಹಾಗೂ ರಾಮದೇವರನ್ನ ಮಾತ್ರ ಪೂಜೆ ಮಾಡುವ ಪದ್ಧತಿ ಇದೆ. ಇನ್ಯಾವ ದೇವರ ಜೊತೆಗೂ ಪೂಜೆ ಮಾಡಿಸಿಕೊಳ್ಳುವ ದೇವರಲ್ಲ ನಮ್ಮ ರಾಮದೇವರು. ಆದ್ದರಿಂದ ಆ ಯಜ್ಞವರಾಹ ದೇವರ ಹತ್ತಿರ ಇವರು ಪೂಜೆ ಮಾಡುವುದಕ್ಕೆ ಹೋದಾಗ ಒಂದೇ ಅರ್ಥಾತ್ ಒಂದು ಮಂಟಪದಲ್ಲಿ ರಾಮದೇವರು ಸಮಾನವಾಗಿ ಪಕ್ಕದಲ್ಲಿ ಮಂಟಪದಲ್ಲಿ, ಮುಂದೆಲ್ಲ ಕಥೆ ಬರ್ತದೆ ಹೇಳ್ತೇನೆ, ಎಲ್ಲ ಆಗತ್ತೆ. ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ದರ್ಶನಕ್ಕೆ ಅನೇಕ ಪೀಠಾಧಿಪತಿಗಳು ದರ್ಶನಕ್ಕೆ ಬರಬೇಕಂತಹ ಸಂದರ್ಭದೊಳಗೆ ಅತ್ಯಂತ ಭಕ್ತರಾಗಿರತಕ್ಕಂತಹ ವರದೇಂದ್ರ ತೀರ್ಥರು, ಇವತ್ತಿಗೂ ವರದೇಂದ್ರ ತೀರ್ಥರ ಬೃಂದಾವನ ಪುಣಾದಲ್ಲಿದೆ. ಸತ್ಯಬೋಧ ತೀರ್ಥರ ಪಾದಿಕೆಗೆ ಹಸ್ತೋದಕ ಮಾಡಿ ವರದೇಂದ್ರರಿಗೆ ಹಸ್ತೋದಕ ಮಾಡ್ತಾರೆ. ಅಷ್ಟು ವರದೇಂದ್ರರಿಗೂ ಸತ್ಯಬೋಧರಿಗೂ ಅನ್ಯೋನ್ಯವಾದ ಸಂಬಂಧ, ವರದೇಂದ್ರರಿಗೆ ಸತ್ಯಬೋಧರ ಮೇಲೆ ಅಷ್ಟು ವಿಶೇಷವಾದ ಶ್ರದ್ಧೆ. ಕಾರಣ ವರದೇಂದ್ರರಿಗೂ ಧೀರೇಂದ್ರರಿಗೂ ಸ್ವಲ್ಪ ಮನಸ್ತಾಪ ಆದಾಗ ಅದನ್ನ ಬಗೆಹರಿಸಿ ಅವರಿಬ್ಬರಲ್ಲಿ ಸೌಮನಸ್ಯವನ್ನು ತಂದುಕೊಟ್ಟಂತವರು ಸತ್ಯಬೋಧ ತೀರ್ಥ ಶ್ರೀಪಾದಂಗಳು. ಆ ಒಂದು ಸಮಾಗಮ ಒಂದು ಮಾತನಾಡುವ ಕಾರ್ಯಭಾರಕ್ಕೆ ವರದೇಂದ್ರ ತೀರ್ಥರು ಸಮಂಡಿಗೆ ಬರ್ತಾರೆ. ಬರಬೇಕಾದ್ರೆ ಪೂಜೆ ಎಲ್ಲಿ ಮಾಡ್ಬೇಕು? ಬಂಕಾಪುರದಲ್ಲಿ ಪೂಜೆಯನ್ನ ಮಾಡಿಕೊಂಡು ಬೆಳಿಗ್ಗೆ ಎಲ್ಲಾ ಪೂಜೆಯನ್ನ ಮಾಡಿ ಪೆಟ್ಟಿಗೆಯನ್ನ ಅಲ್ಲಿ ಕಟ್ಟಿಟ್ಟು ಸತ್ಯಬೋಧ ತೀರ್ಥರು ಮಾಡತಕ್ಕಂತಹ ದೇವರ ದರ್ಶನಕ್ಕೆ ಇಲ್ಲಿ ಬಂದು ಇವರ ಜೊತೆಗೆ ತೀರ್ಥ ಪ್ರಸಾದವನ್ನ ಸ್ವೀಕಾರ ಮಾಡಿ ಮತ್ತೆ ಮರನೇ ದಿವಸ ಬಂಕಾಪುರದಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ಬರಬೇಕು. ಹೀಗೆ ಸಂಪ್ರದಾಯವನ್ನ ನಾವು ಕೇಳ್ತೇವೆ. ಅಂದ್ರೆ ಅಷ್ಟು ಆ ವರದೇಂದ್ರ ತೀರ್ಥರಿಗೆ ವಿಶೇಷವಾದಂತಹ ಶ್ರದ್ಧೆ, ಆದರ, ಅವರಿಗಿರ್ತಕ್ಕಂತಹ ದೇವರ ಬಗ್ಗೆ ಇರುವಂತಹ ಒಂದು ಗೌರವವನ್ನ ನಾವು ಇತಿಹಾಸದಲ್ಲಿ ಕಾಣುತ್ತೇವೆ. ಬಂಕಾಪುರದಲ್ಲಿ ಪೂಜೆಯನ್ನ ಮಾಡಿ ತಬಣೂರಿನಲ್ಲಿ ದರ್ಶನಕ್ಕೆ ಬರ್ತಾ ಇದ್ದೀವಿ. ಇಷ್ಟು ವಿಶೇಷವಾಗಿರತಕ್ಕಂತಹ ಪದ್ಧತಿ ಅವತ್ತಿನಿಂದ ನಡೆದು ಬಂದಿದ್ದಿದೆ. ಹೀಗಾಗಿ ಸತ್ಯಪೂರ್ಣ ತೀರ್ಥ ಶ್ರೀಪಾದಂಗಳವರು ಪೂಜೆಯನ್ನ ಮಾಡುವಾಗ ಶ್ರೀಮಂತ ಭೂವರಾಹ ದೇವರು ಸಾಕ್ಷಾತ್ ಸ್ವಯಂ ವ್ಯಕ್ತ ಪ್ರತಿಮೆ, ಆ ಪ್ರತಿಮೆಗೆ ಎತ್ತಲಾಗದೆ ಇದ್ದಂತಹ ತಪ್ಪಾದ ಬಂಗಾರದ ಕವಚವನ್ನ ವರಾಹದೇವರು ಪಕ್ಕದಲ್ಲಿರುವ ಶ್ರೀಭೂದೇವಿ ಎಲ್ಲರಿಗೂ ಪ್ರತಿ ಕವಚವನ್ನ ಮಾಡಿಸಿ ಸತ್ಯಪೂರ್ಣರು ಸಮರ್ಪಣೆ ಮಾಡುತ್ತಾರೆ.
ಅದು ಇತಿಹಾಸವಲ್ಲ. ಆ ಕವಚದ ಮೇಲೆ ಇವತ್ತಿಗೂ ಕೂಡ ಶ್ರೀಮದ್ ಉತ್ತರಾದಿ ಮಠಾಧೀಶೈ ಶ್ರೀಮತ್ ಸತ್ಯಪೂರ್ಣ ತೀರ್ಥೈ ಪ್ರದತ್ತಂ ಕವಚಂ ಇದಂ ಅಂತ ಬರೆದಿದೆ. ನಮ್ಮ ಕಣ್ಣಿನಿಂದೇ ನೋಡಿದ್ದೇವೆ, ಅಷ್ಟೊಳಗೆ ನೋಡಿದ್ದೇವೆ. ನಮ್ಮ ದೊಡ್ಡ ಗುರುಗಳ ಜೊತೆ ಸ್ವಾಮಿಗಳ ಜೊತೆಗೆ ಹೋದಾಗ ಗುರುಶ್ರಮದೊಳಗೆ ಹೋಗಿದ್ದೇವೆ, ನಿಮಗೂ ತೋರಿಸಿದ್ರು. ಇವತ್ತಿಗೂ ಆ ಸತ್ಯಪೂರ್ಣ ತೀರ್ಥರ ಹೆಸರನ್ನ ಅಲ್ಲಿ ನಾವು ಕಾಣುತ್ತೇವೆ ಶ್ರೀಮುಷ್ಣದೊಳಗೆ. ಅವತ್ತಿನಿಂದ ಇವತ್ತಿನವರೆಗೆ ಸಂಪ್ರದಾಯ ಅಂದ್ರೆ ಯಾವಾಗಲೇ ನಾವು ಶ್ರೀಮುಷ್ಣಕ್ಕೆ ಹೋದರೂ ಕೂಡ ಒಂದು ಬಂಗಾರದ ಅಥವಾ ವಜ್ರದ ಪದಕವನ್ನ ಆ ವರಾಹದೇವರಿಗೆ ಸಮರ್ಪಣೆ ಮಾಡೇ ಬರಬೇಕು. ಮೊನ್ನೆ ನಾವು ಹೋದಾಗಲೂ ಕೂಡ ಬಂಗಾರದ ಪದಕವನ್ನ ಸಮರ್ಪಣೆ ಮಾಡಿ ಬಂದಿದ್ದೇವೆ. ನಮ್ಮ ಗುರುಗಳ ಕಾಲದಲ್ಲಿಯೂ ಕೂಡ ಒಂದು ಬಂಗಾರದ ಒಂದು ವಜ್ರದ ಪದಕವನ್ನ ಸ್ವಾಮಿಗಳು ಸಮರ್ಪಣೆ ಮಾಡಿ ಬಂದಿದ್ದಾರೆ. ಸಮಯ ನಡೀತದ ಕೊಟ್ಟಂತಹ ನಮ್ಮ ಸ್ವಾಮಿಗಳ ಚರಿತ್ರೆಯನ್ನು ಪ್ರತ್ಯೇಕ ಹೇಳಲಿಕ್ಕಾಗುವುದಿಲ್ಲ, ಎಲ್ಲರದು ಹೇಳುವಾಗ ಸ್ವಲ್ಪ ಸ್ವಲ್ಪ ಬಂದು ಹೋಗ್ಬಿಡುತ್ತೆ. ನಮ್ಮ ಸ್ವಾಮಿಗಳು ಯಾವ ಒಂದು ಪದಕವನ್ನ ಶ್ರೀಮುಷ್ಣ ಭೂವರಾಹದೇವರಿಗೆ ಕೊಟ್ಟಿದ್ದಾರೆ ಅದಕ್ಕೊಂದು ಇತಿಹಾಸ ಇದೆ. ಒಬ್ಬ ಹೆಣ್ಣು ಮಗಳಿಗೆ ಯಾರದೋ ಕಥೆಯಲ್ಲಿ ಬಂತಲ್ಲ, ಸತ್ಯ ವಿದ್ಯಾನಿಧಿಗಳ ಕಾಲ ಸತ್ಯ ಜ್ಞಾನರ ಕಥೆಯಲ್ಲಿ ಬಂತು. ಒಬ್ಬ ಹೆಣ್ಣು ಮಗಳಿಗೆ ಶ್ವೇತಕುಷ್ಠ ಬಿಳುಪಾಗಿತ್ತು, ಸಣ್ಣ ವಯಸ್ಸು, ಮದುವೆಯಾಗಿಲ್ಲ, ಏನ್ ಮಾಡುದು? ತಂದೆ ತಾಯಿಗಳು ಬಂದ್ರು, ಸ್ವಪ್ನ ರಾಘವೇಂದ್ರ ಸ್ವಾಮಿಗಳ ಸೇವೆಗೆ ಅಂತ ಮಂತ್ರಾಲಯಕ್ಕೆ ಹೋದ್ರು, ರಾಮದೇವರ ಸೇವೆ ಮಾಡಬೇಕು ಅಂತ ಸ್ವಪ್ನ. ಹೇಗಾದ್ರೆ ಏನ್ ಮಾಡಬೇಕು ಅಂತ ಹೇಳಿ ಆ ಮಂತ್ರಾಲಯದಿಂದ ನೇರವಾಗಿ ಸ್ವಾಮಿಗಳ ಹತ್ರ ಬಂದ್ರು. ರಾಮದೇವರ ಸೇವೆ ಮಾಡಬೇಕು ಅಂತ ಹೇಳಿದ್ದಾರೆ ಅಂತ ಇಲ್ಲಿ ಬಂದ್ರು. ರಾಮದೇವರಿಗೆ ಏನ್ ಸೇವೆ ಮಾಡುದು? ನಮ್ಮ ಮಠದಲ್ಲಿ ಅದೊಂದು ಪದ್ಧತಿ, ರಾಮದೇವರಿಗೆ ಪ್ರದಕ್ಷಿಣೆ ಹಾಕಬೇಕಾದ್ರೂ ಸ್ವಾಮಿಗಳೇ ಹಾಕ್ಬೇಕು, ನಮಸ್ಕಾರ ಮಾಡಬೇಕಾದ್ರೂ ಸ್ವಾಮಿಗಳೇ ನಮಸ್ಕಾರ ಮಾಡಬೇಕು. ಉಳಿದ ಯಾವುದೇ ವಿದ್ವಾಂಸರು ಗೃಹಸ್ಥರು ಸ್ವಾಮಿಗಳಿಗೆ ನಮಸ್ಕಾರ ಮಾಡಬೇಕೆ ಹೊರತು ನೇರವಾಗಿ ರಾಮದೇವರಿಗೆ ನಮಸ್ಕಾರ ಮಾಡುವ ಪದ್ಧತಿ ಇಲ್ಲ. ಷೋಡಶ ಪೂಜಾ ಅಂದ್ರೆ ಏನು? ಅಭಿಷೇಕ ಮಾಡೋದೊಂದೇ ಪೂಜಾ ಅಲ್ಲ, ಷೋಡಶೋಪಚಾರಗಳೆಲ್ಲವೂ ಪೂಜೆ. ಅರ್ಘ್ಯಂ ಪಾದ್ಯಂ ಚಾಚಮನಂ ಉಪವೀತಂ ತಥೈವ ಚ ಅರ್ಘ್ಯಂ ಪಾದ್ಯಂ ಚಾಚಮನಂ ಮಧುಪರ್ಕಂ ತಥೈವ ಚ ಉಪವೀತಾಸನೆ ಗಂಧ ಪುಷ್ಪೇ ವೈ ಧೂಪದೀಪಕೆ ನೈವೇದ್ಯಂ ನಮನಂಚೇತಿ ಉಪಚಾರಸ್ತು ಷೋಡಶ. ನಮನನೂ ಒಂದು ಷೋಡಶೋಪಚಾರ ಪೂಜಾದೊಳಗೆ ಸೇರೋದು. ಅಂದಮೇಲೆ ರಾಮದೇವರ ಪೂಜಾ ಮಾಡೋ ಅಧಿಕಾರ ಸ್ವಾಮಿಗಳಿಗೆ ಅಂದಮೇಲೆ ನಮಸ್ಕಾರನೂ ಒಂದು ಪೂಜಾದೊಳಗೆ ಸೇರಿದ್ದರಿಂದ ಅದು ಅವರಿಗೆ ಅಧಿಕಾರ. ಯಾರು ನಮಸ್ಕಾರ ಮಾಡುವ ಪದ್ಧತಿ ಇಲ್ಲ. ಪೂಜೆ ನಡೆದಾಗ ದೇವರಿಗೆ ಹೀಗೆ ಪ್ರಾರ್ಥನೆ ಮಾಡುವುದಷ್ಟೇ ಹೊರತು ನಮಸ್ಕಾರ ಆದಿಗಳನ್ನು ಮಾಡುವ ಪದ್ಧತಿ ಇಲ್ಲ. ಹೀಗಾಗಿ ರಾಮದೇವರ ಸೇವೆ ಮಾಡುವಂತ ರಾಘವೇಂದ್ರ ಸ್ವಾಮಿಗಳು ಹೇಳಿದ್ದಾರೆ ಸ್ವಪ್ನದಲ್ಲಿ. ಏನ್ ಮಾಡ್ಬೇಕು ನಾನು ಅಂತ ಆ ಹೆಣ್ಣು ಮಗಳು ಕೇಳಿದ್ದು. ಹಾಗೆ ಸ್ವಾಮಿಗಳು ಹೇಳಿದ್ರು, ಬಂಗಾರವನ್ನೇನಾದ್ರೂ ಸಮರ್ಪಣೆ ಮಾಡುವುದೇ ಸೇವೆ ಮಾಡಬಹುದು. ಅವರು ತನ್ನ ಶಕ್ತಿಯನುಸಾರ ಒಂದು ಪದಕವನ್ನ ಸಮರ್ಪಣೆ ಮಾಡಿದರೆ ಆ ಬಿಳುಪಾಗಿತ್ತೋ ಇಲ್ಲೋ ಅಂತ ಗೊತ್ತಾಗದೇ ಇದ್ದಾಗ ಹೋಗಿ ಮದುವೆಯಾಗಿ ಮಕ್ಕಳಾಗಿದ್ದಾರೆ. ಏನೆಲ್ಲ ಮಠದ ಹತ್ತಿರದವರೇ, ನನಗೆ ಸರಿಯಾಗಿ ನೆನಪಾಗ್ತಾ ಇಲ್ಲ ಹೆಸರು. ಆ ಪದಕ ಅದು ರಾಮದೇವರ ಕೊರಳಲ್ಲಿತ್ತು. ರಾಮದೇವರು ಬ್ರಹ್ಮಚರಾರ್ಚಿತ, ಅದು ಬ್ರಹ್ಮಚರಾರ್ಚಿತ ಪ್ರತಿಮೆ ಅಂತ ಹೇಳಿ ಸ್ವಾಮಿಗಳು ಅದನ್ನ ಶ್ರೀಮಂತದ ಭೂವರಹದೇವರಿಗೆ ಸಮರ್ಪಣೆ ಮಾಡಿ ಕೊಟ್ಟಿದ್ದಾರೆ. ಇರ್ಲಿ, ಅಂದ್ರೆ ಹೇಳುವ ಪದ್ಧತಿ ಈ ರೀತಿಯಾಗಿ ಅವತ್ತಿನಿಂದ ಇವತ್ತಿನವರೆಗೆ ಯಾವುದೇ ಒಂದು ಸಲ ನಾವು ಶ್ರೀಮಠಕ್ಕೆ ದರ್ಶನಕ್ಕೆ ಹೋದರೂ ಕೂಡ ಅಲ್ಲಿ ಆ ವಿಧವಾಗಿರತಕ್ಕಂತಹ ಒಂದು ಇದನ್ನ ಮಾಡುವ ಸಂದರ್ಭ ಇದೆ ಅಂತ ಇದ್ದಾರೆ. ಇದಾದ ಮೇಲೆ ಹಾಗೆ ಕಂಚಿ ಒಳಗೆ ಇವತ್ತಿಗೂ ತೋರಿಸ್ತಾರೆ ದೊಡ್ಡ ದೊಡ್ಡ ಭಂಗ ವಜ್ರದ ದೊಡ್ಡ ಪದಕ ಇದೆ. ಸತ್ಯಪೂರ್ಣ ಪದಕ ಅಂತ ಹೆಸರು. ಉತ್ಸವ ಮೂರ್ತಿಯಲ್ಲಿ ಇಷ್ಟು ದೊಡ್ಡ ವಜ್ರದ ಪದಕ ಹಳೆ ಕಾಲದ್ದು. ಇವತ್ತಿನ ವಜ್ರ ಅಂದ್ರೆ ಏನು? ಇವತ್ತಿನ ಬಂಗಾರ ಅರ ಏನು? ಆ ಅದ್ಭುತವಾಗಿರತಕ್ಕಂತಹ ಶುದ್ಧವಾದ ಅದನ್ನು ಇವತ್ತಿಗೂ ನಿಮ್ಮ ಸ್ವಾಮಿಗಳು ಸತ್ಯಪೂರ್ಣರು ಕೊಟ್ಟದ್ದು ಅಂತ ಅಲ್ಲಿ ತೋರಿಸ್ತಾರೆ, ನೋಡುತ್ತೇವೆ. ತಿರುಪತಿಯ ತಿಮ್ಮಪ್ಪನಿಗೆ ಸಾಕಷ್ಟು ಆಭರಣಗಳನ್ನು ಸಮರ್ಪಣೆ ಮಾಡಿದ್ದಾರೆ. ಆ ಸತ್ಯಪೂರ್ಣರ ಇದು ಕಂಚಿಯಲ್ಲಿರುವ ಅನೇಕ ಬೆಳ್ಳಿ ಬಂಗಾರದ ಪಾತ್ರೆಗಳನ್ನು ಸಮರ್ಪಣೆ ಮಾಡಿದ್ದಾರೆ. ಒಂದ್ಸಲ ನಾವು ಕಂಚಿಗೆ ಹೋದಾಗ ನಮ್ಮ ದೊಡ್ಡ ಸ್ವಾಮಿಗಳ ಜೊತೆಗೆ ಹೋದಾಗ ಆ ವಜ್ರದ ಪದಕವನ್ನು ತೋರಿಸಿದ ಒಬ್ಬ ಅಯ್ಯಂಗಾರರು. ಇನ್ನೊಬ್ಬ ಅದಷ್ಟೇ ಅಲ್ಲ, ಈ ಬೆಳ್ಳಿ ಪಾತ್ರೆ, ಈ ಬಂಗಾರ ಇದೆಲ್ಲ ಅವರೇ ಕೊಟ್ಟು ಎಲ್ಲದರ ಮೇಲೂ ಅವ್ರ ಹೆಸರದ ಅಂತ ಮತ್ತೊಬ್ಬ ತೋರಿಸ್ಲಿಕ್ಕೆ ಹೋದ. ಆಗ ದ್ರೌಪದಿ ಕೃಷ್ಣನಿಗೆ ಸೂಚನೆ ಮಾಡಿದ ಹಾಗೆ ಸುಮ್ಮನಿರು ಮಹಾರಾಯ, ಇದು ಒಂದಿದ್ದುದಕ್ಕೆ ಇಷ್ಟು ಅಧಿಕಾರ ನಡೆಸ್ತಾರೆ, ಇನ್ನು ಎಲ್ಲ ಅವ್ರದ್ದು ಪಕ್ಕದವ ಹೇಳಿದ. ಆದ್ರೆ ನಮಗದು ಕೇಳಿಸ್ತು, ನಾವು ಅವನ ಹಿಂದೆ ನಿಂತಿದ್ದರಿಂದ ನಮಗದು ಕೇಳೋ ಸಂದರ್ಭ ಬಂತು. ಈಗ ಸತ್ಯಪೂರ್ಣ ತೀರ್ಥರು ಎಲ್ಲ ಕಡೆಗೆ ಹೋಗಿ ವಿಶೇಷವಾಗಿರತಕ್ಕಂತಹ ಸೇವೆಯನ್ನ ದೇವಸ್ಥಾನಗಳಲ್ಲಿ ಮಾಡಿದ್ದಾರೆ. ಅದರ ನೆನಪಿಗೆ ಇವತ್ತಿಗೂ ಆ ಎಲ್ಲಾ ದೇವಸ್ಥಾನಗಳಲ್ಲಿ ಶ್ರೀಮುಷ್ಣದಲ್ಲಿರತಕ್ಕಂತಹ ಉತ್ಸವ ಪ್ರತಿಮೆಗಳನ್ನ ಮಾತ್ರ ಅಲ್ಲ, ಇಡೀ ಅಖಂಡ ಭೂಮಂಡಲ ಅಂದ್ರೆ ಭರತಖಂಡದೊಳಗೆ ಇರುವ ಎಲ್ಲಾ ದೇವಸ್ಥಾನಗಳಲ್ಲಿ ಉತ್ಸವ ಪ್ರತಿಮೆಗಳನ್ನ ದೇವಸ್ಥಾನದಿಂದ ಹೊರಗೆ ಒಯ್ದು ಇನ್ನೊಬ್ಬರಿಗೆ ಪೂಜೆ ಮಾಡಲಿಕ್ಕೆ ಕೊಡೋದು ಅಂತನ್ನೋ ಪದ್ಧತಿ ಶ್ರೀಮುಷ್ಣದಲ್ಲಿ ಮಾತ್ರ ಇದೆ. ಆ ಕೊಡೋದು ಕೂಡ ಶ್ರೀಮಠಕ್ಕೆ ಮಾತ್ರ ಕೊಡ್ತಾರೆ, ಹೊತ್ತು ಬೇರೆಯವರಿಗೆ ಕೊಡೋದಿಲ್ಲ.
ಸತ್ಯಪೂರ್ಣ ತೀರ್ಥರಿಗೆ ಹೋಗತಕ್ಕಂತಹ ಶ್ರೇಯಸ್ಸು. ಅಂಚಾನ ಪರಂಪರೆಯಿಂದ ಬಂದಂತಹ ಆ ಸಂಪ್ರದಾಯವನ್ನ ಪುನಃ ಅದನ್ನ ನೆನಪಿಸಿಕೊಟ್ಟಂತಹ ಮಹಾನುಭಾವರು ಸತ್ಯಪೂರ್ಣ ತೀರ್ಥ ಶ್ರೀಪಾದಂಗಳವರು. ಮಧ್ಯದೊಳಗೆ ಮತ್ತೆ ಸ್ವಲ್ಪ ಮಲಿನಾಗಿತ್ತದು, ಮರ್ತೋಗಿತ್ತು. ಜನರಿಗೆ ಇವತ್ತಿನ ಹಾಗೆ ಮನಸ್ಸು ಬಂದ ಕೂಡಲೇ ಬಸ್ ಒಳಗೆ ಹೋಗ್ಲಿಕ್ಕೆ ಬರೋದಿಲ್ಲ, ಕಾಲ್ನಡಿಗೆಯಿಂದ ಹೋಗ್ಬೇಕು. ಒಬ್ಬ ಸ್ವಾಮಿಗಳು ಹೋದ ಮೇಲೆ ಇನ್ನು 4 ಸ್ವಾಮಿಗಳು ಹೋಗ್ತಿದ್ರೋ ಹೋಗ್ತಿದ್ದಿಲ್ಲ. ಹೀಗೆಲ್ಲ ಆಗಿ ಜನರಿಗೆ ಮರ್ತೋಗ್ತಿತ್ತು ಸಂಪ್ರದಾಯಗಳು. ಸತ್ಯಜ್ಞಾನರ ಕಾಲದೊಳಗೆ ಎಲ್ಲಿ ಸಂಪ್ರದಾಯ ಎಲ್ಲಿ ಉತ್ತಮ ಮೂರ್ತಿ ಯಾರು ಗೊತ್ತಿಲ್ಲ, ಯಾವ ಸಮಯ ನಮ್ಮ ಏನು ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಸತ್ಯಜ್ಞಾನ ತಿಳ್ತಾರೆ. ಹೇಳಿ ಕೇಳಿಯವರು ಹೌದಾ ಕೊಡೋದಿಲ್ಲ ಸರಿ ಅಂತ ಹೇಳಿ ಏನ್ ಮಾಡ್ಲಿಲ್ಲ. ಸತ್ಯಜ್ಞಾನರು ತಾವು ಯಾವ ಊರೊಳಗೆ ಮುಂದಿನ ಊರಿಗೆ ಹೋಗ್ಬೇಕಾಗಿತ್ತು, ಶಿವಮೊಗ್ಗಕ್ಕೆ ಹೋಗ್ಲಿಲ್ಲ, ಮರ್ಯಾದೆ ಆದ್ಮೇಲೆ ಹೋಗೋದು ಅಂತ ಅವರು ಇದ್ರು. ಇದ್ರೆ ಯಾವ ಅವತ್ತಿನ ಅಧಿಕಾರಿಗಳು ಮಹಾಂತರು ಅಲ್ಲಿ ಇಲ್ಲ ಅಂತ ಹೇಳಿದ್ರು, ಅವರ ಮನೆಗೆ ಬೆಂಕಿ ಹತ್ತು ಓಡಿ ಬಂದ್ರು ಸತ್ಯಜ್ಞಾನ ತೀರ್ಥರಿಂದ ಊರಿಗೆ. ಕ್ಷಮ ಮಾಡ್ರಿ, ತಮ್ಮ ಸಂಪ್ರದಾಯ ಮುಂದುವರಿಸಿಕೊಂಡು ಹೋಗುವುದು. ಆಗ ಸತ್ಯಜ್ಞಾನರು ಮತ್ತೆ ಅದನ್ನ ದೃಢಪಡಿಸಿ, ಅಷ್ಟೊತ್ತಿಗೆ ಕ್ಯಾಮ್ರಾಗಳೆಲ್ಲ ಬಂದಿತ್ತು, ಫೋಟೋ ತೆಗೆಸಿ ರೆಕಾರ್ಡ್ಸ್ ಮಾಡಿಸಿ, ಗೌರ್ಮೆಂಟ್ ಒಳಗೆ ಈ ಎಲ್ಲ ಸರ್ಕಾರದ ಹೊಸ ಪದ್ಧತಿಗಳು ಪ್ರಾರಂಭವಾದದ್ದರಿಂದ ಅದನ್ನ ಸರಿಯಾದ ರೆಕಾರ್ಡ್ ಮಾಡಿಸಿ ಮತ್ತೆ ಗಟ್ಟಿ ಮಾಡಿಕೊಟ್ರು. ನಮ್ಮ ಸ್ವಾಮಿಗಳು 3 ಸಲ ಅಲ್ಲಿ ಹೋಗಿ ಪುನಃ ಸತ್ಯಾಭಿಜ್ಞರು ಹೋದ್ರು. ಅನಂತರದಲ್ಲಿ ನಮ್ಮ ಸ್ವಾಮಿಗಳು ಹೋದ್ರು. ಕಳೆದ ವರ್ಷ ನಾವು ಕೂಡ ಅಲ್ಲಿ ಹೋಗಿ ದೇವರ ಪೂಜೆಯನ್ನು ಮಾಡುವಂತಹ ಸಂದರ್ಭ ಬಂದಿತ್ತು. ಇದು ಅವತ್ತಿನಿಂದ ನಡೆದುಕೊಂಡು ಬಂದ ಸಂಪ್ರದಾಯ. ಹೀಗೆ ಶ್ರೀಮುಷ್ಣದಲ್ಲಿ, ತಿರುಪತಿಯಲ್ಲಿ, ಎಲ್ಲ ಕಡೆಗೂ ಶ್ರೀಮಠಕ್ಕೆ ವಿಶೇಷವಾದ ಮರ್ಯಾದೆಯನ್ನ ಮಾಡಿ ದೇವರ ದರ್ಶನವನ್ನ ಮಾಡಿಸ್ತಕ್ಕಂತಹ ಪದ್ಧತಿ ಇದೆಲ್ಲ ಆ ಗೌರ್ಮೆಂಟಿನ ರೆಕಾರ್ಡ್ಗಳಲ್ಲಿ ಅಲ್ಲಿರ್ತಕ್ಕಂತಹ ಶಿಲಾಲೇಖಗಳಲ್ಲಿ ಇನ್ಸ್ಕ್ರಿಪ್ಷನ್ ಒಳಗೆ ಇದೇ, ಅದು ಸರ್ಕಾರದ ವತಿಯಿಂದ ಪ್ರಿಂಟ್ ಆಗಿದೆ. ಇದು ಎಲ್ಲ ಶ್ರೇಯಸ್ಸು ಸೇರತಕ್ಕಂತಹದ್ದು ಸತ್ಯಪೂರ್ಣ ತೀರ್ಥ ಶ್ರೀಪಾದಂಗಳು. ಉಡುಪಿಯಲ್ಲಿ ಇರತಕ್ಕಂತಹ ಕೃಷ್ಣನ ಉತ್ಸವ ವಿಗ್ರಹ ಅದು ಒಂದು ಸಲ ಕಳುವಾಯಿತು. ಅಷ್ಟಮಠಾಧೀಶರು ಕಕ್ಕಾವಿಕ್ಕಿ ಆದರು, ಪೂಜೆ ಹೇಗೆ, ರಥೋತ್ಸವ ಹೇಗೆ, ಸಂಪ್ರದಾಯದಿಂದ ಬಂದದ್ದು ಹಾಗೆ. ಆಗ ಸತ್ಯಪೂರ್ಣ ತೀರ್ಥ ಶ್ರೀಪಾದಂಗಳವರು ಮೈಸೂರು ಸರ್ಕಾರಕ್ಕೆ ಅವತ್ತಿನ ರಾಜನಿಗೆ ತಿಳಿಸಿ ಇದನ್ನ ಅಹೋರಾತ್ರದೊಳಗೆ ನೀನು ಹುಡುಕಿಸಿಕೊಡ್ಲೇಬೇಕು ಅಂತ ಹೇಳಿ, ಘಟ್ಟದ ಮೇಲೆ ಇರತಕ್ಕಂತಹ ಜವಾಬ್ದಾರಿ ಎಲ್ಲ ಇವ್ರದು, ಮೇಲಿನ ವಿಶೇಷವಾದ ಪರಿಚಯ ಅವರಿಗೆ ಯಾರಿಗೆ ಇರಲಿಲ್ಲ. ಹೀಗಾಗಿ ಸತ್ಯಪೂರ್ಣ ತೀರ್ಥ ಶ್ರೀಪಾದಂಗಳವರು ಆ ಮೈಸೂರು ರಾಜನಿಗೆ ಹೇಳಿ ಒಂದು ರಾತ್ರಿ ಒಳಗೆ ನೀನು ಹುಡುಕಿಸಿಕೊಡತಕ್ಕದ್ದು ಅಂತ ಹೇಳಿದಾಗ ಅವನು ಅಲ್ಲಲ್ಲಿರತಕ್ಕಂತಹ ತನ್ನ ಜನರಿಗೆ ಅದನ್ನೆಲ್ಲ ತಿಳಿಸಿದಾಗ ಆಗಿಂತಾಗ ಅದನ್ನ ಕೆಲವೇ ದಿವಸ ಅಹೋರಾತ್ರದಲ್ಲಿ ಆಗದಿದ್ದರು ಕೆಲವು ದಿವಸಗಳಲ್ಲಿ ಅದನ್ನ ಹುಡುಕಿಸಿ ಪುನಃ ಆ ಉತ್ಸವ ಪ್ರತಿಮೆಯನ್ನ ಆ ಕೃಷ್ಣನ ಪೂಜೆ ಮಾಡುವುದಕ್ಕೆ ಒದಗಿಸಿಕೊಟ್ಟಂತಹ ಕೀರ್ತಿ ಸತ್ಯಪೂರ್ಣ ತೀರ್ಥ ಶ್ರೀಪಾದಂಗಳು. ಕೃಷಿಕದಲ್ಲಿರತಕ್ಕಂತಹ ಮಹಾರಾಷ್ಟ್ರದ ಅನೂಚಾನ ಸಂಪ್ರದಾಯದಿಂದ ಬಂದಿರತಕ್ಕಂತಹ ಮಾಧ್ವರುಗಳು ಒಂದು 8-10 ಮನೆಗಳಿವೆ, 12 ಮನೆಗಳಿವೆ. ನಾವು ಮೊನ್ನೆ ಹೋದಾಗಲೂ ಅವರೆಲ್ಲ ಬಂದಿದ್ದರು ದರ್ಶನಕ್ಕೆ, ಪ್ರಸಾದಕ್ಕೆ. ಅವರನ್ನೆಲ್ಲರನ್ನೂ ಮಾಧ್ವ ದೀಕ್ಷೆಯನ್ನು ಕೊಟ್ಟು ಉದ್ಧಾರ ಮಾಡಿದ ಮಹಾನುಭಾವರು ಸತ್ಯಪೂರ್ಣ ತೀರ್ಥರು. ಅವರು ಅದರಲ್ಲಿ ಅನೇಕ ಕವಿಗಳು ಮರಾಠಿಯೊಳಗೆ ನಿಮಗೆ ಗೊತ್ತಿದೆ ಆರತಿ ಹಾಡುವಂತಹ ಪದ್ಧತಿ ಇದೆ. ಏನಪ್ಪ ಜಯ ದೇವ ಜಯ ದೇವ ಜಯ ಮಂಗಳ ಮೂರ್ತಿ ಇತ್ಯಾದಿ ಹಾಡುಗಳನ್ನ ಹಾಡ್ತಾರೆ. ಹಾಗೆ ಅವರು ತಮ್ಮ ವೆಂಕಟೇಶ ದೇವರ ದೊಡ್ಡ ದೇವಸ್ಥಾನ ಇದೆ, ನದಿ ನೀರು ಬಂದು ಬಡಿತದ ಅದಕ್ಕೆ ವೆಂಕಟೇಶ ದೇವರ ಗುಡಿಗೆ, ಗಂಗ ಮಂಗಲ ತರಂಗ ಭಂಗದ ಇದ್ದ ಹಾಗೆ ಆ ಗೋದಾವರಿ ನದಿ ದಂಡಿಗೆ ಭಾರಿ ಗಟ್ಟಿಯಾದಂತಹ ಇರೋ ಮಾರ್ಕೆಟ್ ಇದೆ ಅಲ್ಲಿ, ನೀವೆಲ್ಲ ಶಾಲಿಗ್ರಾಮ ತಗೋತಿರಲ್ಲ ಅದರ ಎದುರಿಗಿರತಕ್ಕಂತಹ ಗುಡಿ ವೆಂಕಟೇಶ ದೇವರ ಗುಡಿ, ಅದು ಶ್ರೀಮಠದ ಶಿಷ್ಯರ ಗುಡಿ. ಅದು ಅವರಿಗೆ ದೀಕ್ಷೆ ಕೊಟ್ಟವರು ಸತ್ಯಪೂರ್ಣ ತೀರ್ಥ ಶ್ರೀಪಾದಂಗಳವರು. ಅವರು ತಮ್ಮ ವೆಂಕಟೇಶ ದೇವರು ಗಣಪತಿ ರುದ್ರ ಇವರೆಲ್ಲರ ಆರತಿ ಹೇಳಬೇಕಾದರೆ ಪ್ರತಿಯೊಂದು ಹಾಡಿನ ಕೊನೆಗೆ ಸತ್ಯಪೂರ್ಣ ಹೆಸರನ್ನು ಹೇಳಿ ಆರತಿಯನ್ನು ಹಾಡತಕ್ಕಂತಹ ಪುಸ್ತಕ ಇಲ್ಲಿದೆ. ನಮ್ಮ ಮರಾಠಿ ಅಷ್ಟೇ ಕಷ್ಟ ಇದೆ. ಈ ತಾತಾಚೆ ಪುಣ್ಯ ಶ್ರೀ ಸತ್ಯಪೂರ್ಣ ವರದಾನೆ ತಿಮಯ್ಯ ಕರಿ ಸೇವನ ರಾತ್ರಿ ದಿವಸ ಮೇಲೇನೆ ಮಾಡ್ತಾನೆ. ಜಯ ಜಯ ಸತ್ಯಪೂರ್ಣ ಉಪದೇಶ ಕೇಲ ಮಮ ಕರ್ಣ ಸದಿಪಾಸುನಿ ತುದಿಯ ಆಚರಣ ಅನುಜಿನಿ ಕರಿತೋ ಮೀ ಸ್ಮರಣ. ಜಯ ಜಯ ಸತ್ಯಪೂರ್ಣ ನಗಬೇಡೋ ಅನಂತ ವಡಿಲಾಚೆ ಪುಣ್ಯ ಪದರಿ ಹೋತೆ ದೃಢ ಜಾಣ. ನಾವು ಯಾವುದೋ ಸಂಪ್ರದಾಯದೊಳಗಿದ್ವಿ, ಅನಂತ ವಡಿಲಾಂಚೆ ಪುಣ್ಯ ಪದರಿ ಹೋತೆ ದೃಢ ಜಾಣ ಕ್ಯಾಕರಿತ ತವ ದರ್ಶನ ಜಾಲೆ ಮಜಲಾಗೂನ. ಸ್ವಾಮಿ ತುಜಿ ಮಜ ಕತಿ ವಾಟ್ತೇ ಹೋ ದಿನರಾತಿ ವೇದವ್ಯಾಸ ರಘುಪತಿ ಘಡಿಘಡಿ ಆಟವಿತೋ ಚಿತ್ತಿ ಯಾ ಭವಸಾಗರಿ ತಾರಾಯ ಸೂಚ ಮಜಲ ಗುರುರಾಯ ಗಣಪತಿ ಸುತ ತಿಮ್ಮಯ್ಯ ಶರಣಾಗತ ತುಜಿಯ ಪಾಯ. ಅದೋ ಪ್ರದೇಶದೊಳಗಿರುವ ಬೇರೆ ಬೇರೆ ಭಾಷೆಯಲ್ಲಿರತಕ್ಕ ಜನ ಸತ್ಯಪೂರ್ಣ ತೀರ್ಥ ಶ್ರೀಪಾದಂಗಳವರ ಬಗ್ಗೆ ಯಾವ ಆದರ ಇಟ್ಟುಕೊಂಡಿದ್ರು ಅಂತನ್ನೋದು ಅದಕ್ಕೆ ಇದೊಂದು ಸಣ್ಣ ಸಾಕ್ಷಿ ಸಿಕ್ಕದ್ದು. ಎಷ್ಟೋ ಜನ ಇದ್ದಾರೆ
ಸತ್ಯಾಭಿನವ ತೀರ್ಥರ ಕಥಾನು ಇನ್ನೂ ಮುಗುದಿಲ್ಲ, ಸತ್ಯನಾಥರದೂ ಮುಗುದಿಲ್ಲ, ಎಲ್ಲಾನು ಸ್ವಲ್ಪ ಸ್ವಲ್ಪ ಅಷ್ಟೇ ಸ್ಪರ್ಶ ಮಾಡಿ ಹೋಗ್ತಾ ಇದ್ದೇವೆ. ಮತ್ತೆ ನಾಳಿನ ದಿವಸ ಮುಂದೆ ಇನ್ನೂ ಅನೇಕ ಮಹಾತ್ಮಗಳನ್ನ ಕೇಳುವುದಿದೆ, ಅದನ್ನು ನಾಳಿನ ದಿವಸ ಕೇಳುತ್ತೀವಿ. ಸತ್ಯಪೂರ್ಣ ತೀರ್ಥರು, ಆ ಸತ್ಯಪೂರ್ಣ ತೀರ್ಥರ ಶಿಷ್ಯರು ಮುಂದೆ ಸತ್ಯ ವಿಜಯ ತೀರ್ಥರು, ಸತ್ಯಪ್ರಿಯ ತೀರ್ಥರು, ಹೀಗೆ ಮಹಾನುಭಾವರು ಇದ್ದಾರೆ. ಅವರ ಚರಿತ್ರೆ ಬಹಳ ಅದ್ಭುತವಾಗಿದೆ, ವಿಸ್ತಾರವಾಗಿದೆ. ಅವಕಾಶವಾಗಿ ಕೇಳಿ ಅವರ ಅನುಗ್ರಹವನ್ನ ಸಂಪಾದನೆ ಮಾಡಿಕೊಳ್ಳಬೇಕು ಅಂತ ಹೇಳಿ ಶ್ರೀಕೃಷ್ಣ